ಸರ್, ತಮ್ಮ ಪೂರ್ತಿ ಹೆಸರು? ಎಂ ರಾಮಚಂದ್ರ ಅಂತ. ನೀವು ಹುಟ್ಟಿ ಬೆಳೆದಿದ್ದಲ್ಲಿ ಎಲ್ಲಿ ಸರ್? ರಾಮಸಮುದ್ರ. ರಾಮಸಮುದ್ರ. ನಿಮ್ಮ ತಂದೆ ಹೆಸರು? ಎಂ ಮಾದೇನಾಯ್ಕ. ತಾಯಿ? ಎಂ ಲಕ್ಷ್ಮ. ನೀವು ಎಷ್ಟು ಜನ ಮಕ್ಕಳು ನಿಮ್ಮ ತಂದೆ ತಾಯಿ? 5 ಜನ. ನೀವು ಅದರಲ್ಲಿ ಎಷ್ಟನೇಯವರು? ದೊಡ್ಡನೇ, ಮೊದಲನೇ. ನಿಮ್ಮ ತಂದೆ ತಾಯಿ ಯಾರು ರಾಜಕೀಯದಲ್ಲಿದ್ದರು? ಇದ್ರು. ನಮ್ಮ ತಂದೆ ಅವ್ರು ಏನೇನು ಆಗಿದ್ದರು ಸರ್ ರಾಜಕೀಯ? ನಮ್ಮ ತಂದೆನೂ ಸುಮಾರು 10 ವರ್ಷಗಳ ಕಾಲ ಲ್ಯಾಂಡ್ ಟ್ರಿಬ್ಯುನಲ್ ಮೆಂಬರ್ ಆಗಿದ್ದರು. ಓಕೆ. ಮತ್ತು ಪುರಸಭಾ ಅಧ್ಯಕ್ಷರಾಗಿದ್ದರು. ಆಮೇಲೆ ಇನ್ನೇ ಯಾವ ಕಮಿಟಿ ಮೆಂಬರ್ ಎಲ್ಲ. ಅವರು ಎಷ್ಟು ವರ್ಷ ರಾಜಕೀಯದಲ್ಲಿದ್ದರು? ಅವರು ಮೊದಲಿಂದ ರಾಜಕೀಯದಲ್ಲಿ. ಅವ್ರು ಯಾವ ಪಕ್ಷದಲ್ಲಿದ್ದರು? ಕಾಂಗ್ರೆಸ್. ನೀವು ರಾಜಕೀಯಕ್ಕೆ ಬಂದು ಎಷ್ಟು ವರ್ಷ ಆಯಿತು? ರಾಜಕೀಯಕ್ಕೆ ಬಂದು 96 ಬಂದು. ನಿಮ್ಮ ಎಜುಕೇಷನ್? PUC. ಇವಾಗ ನೀವೊಂದು PUC ಮಾಡ್ತಾ ಇದ್ದವ್ರು ರಾಜಕೀಯದಲ್ಲಿ ಅಂದರೆ ರಾಜಕೀಯ ಫ್ಯಾಮಿಲಿಯಿಂದ ಬಂದಿದ್ದಂಥವ್ರು. ಎಜುಕೇಷನ್ ಅಷ್ಟಕ್ಕೆ ಸ್ಟಾಪ್ ಮಾಡಿದ್ರು ಅಥವಾ ರಾಜಕೀಯಕ್ಕೆ ದುಡುಕಿದ್ರ? ಎಲ್ಲ ಎಜುಕೇಷನ್ ಸ್ಟಾಪ್ ಮಾಡಿದೆ. ಸ್ಟಾಪ್ ಮಾಡಿ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಬಿಸ್ನೆಸ್ ಸ್ಟಾರ್ಟ್. ಈ ರಾಜಕೀಯಕ್ಕೆ ಬರೋದಕ್ಕೆ ನಿಮ್ಮ ತಂದೆ ಪ್ರೇರಣೆನಾ ಅಥವಾ ಸಮಾಜ ಪ್ರೇರಣೆ? ಸಮಾಜ. ನಾನು ರಾಜಕಾರಣ, ಈ ಒಂದು ರಾಜಕಾರಣದ ವ್ಯವಸ್ಥೆಯನ್ನು ನೋಡಿ ರಾಜಕಾರಣ ನಮ್ಮ ತಂದೆ ಎಲ್ಲ ಭಾಳ ಪ್ರಾಮಾಣಿಕವಾಗಿ ದುಡಿದು ಎಷ್ಟೋ ದಿವಸ ಎಲ್ಲ ಸುತ್ತಬಿಟ್ಟು ಬಂದು ಮನೇಲಿ ಬಂದು ಊಟ ಮಾಡ್ತಾಯಿದ್ರು. ಅದನ್ನು ನೋಡಿ ಅವರು ಬರೀ ಭಯ ವಾಕ್ ಮಾಡ್ಕೊಂಡು ಎಲ್ಲ ಸುತ್ತಿದ್ರು. ನೋಡಿ ರಾಜಕಾರಣ ಅಂದರೆ ಬೇಡಪ್ಪ, ಮೋಸ ಇದು ಅನ್ನೋ ದೃಷ್ಟಿಲಿದ್ದೆ. ಆದರೆ 1996 ನಗರಸಭೆ ಎಲೆಕ್ಷನ್ ಬಂದಾಗ ಅಲ್ಲಿ ಜನ ಎಲ್ಲ ಒತ್ತಾಯ ಮಾಡಿದ್ಮೇಲೆ, ನೀವೇನು ನಿಲ್ಲಬೇಕು ಅನ್ನೋ ಒತ್ತಾಯ ಮಾಡಿದ್ಮೇಲೆ ನಾವು ಅಲ್ಲಿ ನಗರಸಭೆ ಎಲೆಕ್ಷನ್ಗೆ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡೆ. ಅವತ್ತು ಮೊದಲು ಇಂಡಿಪೆಂಡೆಂಟ್ ಆಗಿ ಆಮೇಲೆ ಯಾವ ಪಕ್ಷಕ್ಕೆ ಸೇರ್ಪಡೆ? ಕಾಂಗ್ರೆಸ್ಸಲ್ಲಿ ನಮ್ಮ ತಂದೆ ಆಗ ಮೈಸೂರಿತ್ತು. ಮೈಸೂರು ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ ಪ್ರಧಾನ ಕಾರ್ಯದರ್ಶಿ. ಅವಾಗ ಕೂಡ ಕಾಂಗ್ರೆಸ್ಲಿ ನಂಗೆ ಟಿಕೆಟ್ ತಪ್ಪಿಸ್ರು. ಅವತ್ತು ನಿಮ್ಮ ತಂದೆನೇ ತಪ್ಪಿಸಿದ್ರು? ಇಲ್ಲ ಇಲ್ಲ, ಬೇರೆಯವರು. ಬೇರೆಯವ್ರು ತಪ್ಪಿಸಿದ್ರು. ಓಕೆ. ಆಗ ಇಂಡಿಪೆಂಡೆಂಟ್ ಆಗಿ ನಿಂತು ಒತ್ತಾಯ ಮಾಡಿದ್ರೆ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಇಡೀ ಚಾಮರಾಜನಗರ ನಗರಸಭೆಗೆ ಹೈಯೆಸ್ಟ್ ಲೀಡಿಂಗ್ ಗೆದ್ದೆ. ಅವತ್ತು ಅವಾಗ ಅಧ್ಯಕ್ಷರು ಉಪಾಧ್ಯಕ್ಷರು ಆಗಿದ್ರು. ನಾನೇ ಉಪಾಧ್ಯಕ್ಷ ಆದೆ 96. ನಂಜುಂಡಸ್ವಾಮಿಯವರು ಅಧ್ಯಕ್ಷ. ಎಸ್ ಸಿ ರಿಸರ್ವ್ ಆಗಿತ್ತು ಅದು. ಮಧ್ಯದಲ್ಲಿ ಮತ್ತೆ ಗ್ಯಾಪ್ ಕೊಟ್ಟಿದ್ರು ಅಥವಾ ಕಂಟಿನ್ಯೂಸ್ ಆಗಿ? 2.5 ಟರ್ಮ್ ಅದು. 5 ಇದ್ದದ್ದು, 2 ಕ್ಯಾಟಗರಿ ಚೇಂಜ್ ಆಗ್ತಿತ್ತು. ಪುನಃ 2.5 ಅಧ್ಯಕ್ಷರದ್ದು ಬಂತು. ಆವಾಗ ಅಧ್ಯಕ್ಷ ಕಂಟೆಸ್ಟ್ ಮಾಡಿ ನಾನು ಅಧ್ಯಕ್ಷ ಆದೆ. ಇವಾಗ ಯಾವ ಪಕ್ಷದ ಗುರುತು ಸರ್? ಈಗ BJP. ಇವಾಗ ZP ನಿಂತು ಗೆದ್ದಿದ್ರಿ ಮತ್ತು ಅಧ್ಯಕ್ಷರು ಆಗಿದ್ರಿ. ಇದು ಯಾವಾಗ ನಿಂತು ಗೆದ್ದೋ ಅಧ್ಯಕ್ಷ ಆಗಿದ್ರಿ? ZP ಜಿಲ್ಲಾ ಪಂಚಾಯತಿ 2016. 2016 ಫಸ್ಟ್ ಎಷ್ಟು ಮತಗಳ ಅಂತರದಲ್ಲಿ ಗೆದ್ದಿದ್ರಿ? 2008 ಕ್ಷೇತ್ರ. ಟೋಟಲ್ ಮತ 18,000 ಚಿಲ್ರೆ. ಹೇಗೆ ಅನ್ನಿಸ್ತಾ ಇದೆ ನಿಮ್ಮ ರಾಜಕೀಯ ಜೀವನ ನೀವು ನಡೆದು ಬಂದಾರೆ? ರಾಜಕೀಯದಲ್ಲಿ ಒಂದು ಸೋಷಿಯಲ್ ಸರ್ವಿಸ್ ಮಾಡೋಕ್ಕೆ ಒಳ್ಳೆಯ ಅವಕಾಶ ಇದು. ಯಾರು ನೊಂದಂಥ ಜನರಿಗೆ ಸರ್ವಿಸ್ ಮಾಡೋಕ್ಕೆ ಇದು ರಾಜಕೀಯ ಬೇಕಲೇಬೇಕು. ಇವತ್ತು ಯಾರೋ ವಿದ್ಯಾವಂತರಿರ್ಬೋದು, ವಿದ್ಯಾವಂತರಾದವರು ಯಾರನ್ನ ಕೇಳಿ ತಿಳ್ಕೊಂಡು ಅವರು ಅವರ ಸಹಾಯನ ಪಡ್ಕೊಂಡು ಅವ್ರ ಕೆಲಸಗಳನ್ನ ಮಾಡ್ಕೊತಾರೆ. ಆದರೆ ಇವತ್ತು ನಮ್ಮಲ್ಲೆಲ್ಲ ಭಾರತ ದೇಶದಲ್ಲಿ ಅತಿ ಬಡವರು, ಹಿಂದುಳಿದವರು, SC ST ಅವರು ಅವರಿಗೆ ಏನು ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನು ತಲುಪಿಸುವಂಥ ಕೆಲಸವನ್ನು ನಾವು ಜನಪ್ರತಿನಿಧಿಗಳಾಗಿ ಅದು ತಲುಪಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಇವತ್ತು ರಚಿಸ್ಕೊಂಡೆ. ಇವಾಗ ಮುಂಚೆ ನೀವು ಕಾಂಗ್ರೆಸ್ಸಲ್ಲಿ ಇದ್ದಂಥವ್ರು, ಇವಾಗ BJP ಬಂದಿದ್ರಿ, ಯಾವ ಸಿದ್ಧಾಂತದ ಮೇಲೆ BJP ಬಂದು ಸೇರ್ಪಡೆ ಆದ್ರಿ? ಇದರಲ್ಲಿ ಸಿದ್ಧಾಂತದ ಪ್ರಶ್ನೆ ಬರಲ್ಲ. ಇವತ್ತು ಯಾವುದೇ ಒಂದು ಪಕ್ಷ ಆಗ್ಬಿಡು, ಯಾವುದೇ ಒಂದು ಸರ್ಕಾರ ಆಗ್ಬಿಡು, ಎಲ್ಲ ಸರ್ಕಾರಗಳನ್ನು ಕೂಡ ಸಾಮಾನ್ಯ ಜನರುಗಳ ಕಷ್ಟಕ್ಕೆ ಸ್ಪಂದಿಸಬೇಕು ಅಂತ ಅನೇಕ ಕಾರ್ಯಕ್ರಮಗಳನ್ನ ಅವರು ಅಳವಡಿಸ್ಕೊಂಡಿರ್ತಾರೆ. ಆ ಕಾರ್ಯಕ್ರಮಗಳನ್ನ ನಾವು ಜನರಿಗೆ ತಲುಪಿಸೋದಾದರೆ ಪ್ರತಿಯೊಂದು ಸರ್ಕಾರದ್ದು ಕೂಡ ಅಲ್ಲಿ ಪಕ್ಷ ಮುಖ್ಯ ಅಲ್ಲ, ನಾವೇನು ಕಾರ್ಯಕ್ರಮ ಮಾಡ್ತೀವಿ ಅದು ಮುಖ್ಯ ಆಗುತ್ತೆ. ಕಾರ್ಯಕ್ರಮದ ಮೇಲೆ ನೀವು ಬಂದ ಪಕ್ಷ ಬಟ್ ಇವತ್ತು ನಾನು BJP ಸೇರಿದೆ. ಇವತ್ತು ನನಗೆ ಹೆಮ್ಮೆ ಅನಿಸುತ್ತೆ, ಯಾಕಂದರೆ ಇವತ್ತು ಭಾರತ ದೇಶದಲ್ಲಿ ಮೋದಿಯವರಂಥ ಸಾಧನೆ
ಇವತ್ತು ಮೋದಿಯವರನ್ನ ಕಂಡರೆ ನಮಗೂ ಕೂಡ ಹೆಮ್ಮೆ. ನಮ್ಮ ದೇಶದ ಪ್ರಧಾನಿ ಇವತ್ತು ವಿಶ್ವ ಮಟ್ಟದಲ್ಲಿ ಮೋದಿಯವರನ್ನ, ಭಾರತ ದೇಶವನ್ನು ಗುರುತಿಸುವಂಥ ಕೆಲಸವನ್ನು ಮೋದಿಯವರು ಪ್ರಧಾನ ಮಂತ್ರಿಗಳಾದ್ಮೇಲೆ ಆಗಿದೆ ಅಂತ ನಾನು ಕೂಡ ಭಾವಿಸ್ತೀನಿ. ನೀವು ಕಾರ್ಯಕರ್ತರಾಗಿ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಖಂಡಿತ. ಅದು ಇವಾಗ ನಿಮ್ಮ ತಂದೆ ರಾಜಕೀಯನ ನೋಡಿದ್ರಿ ಸರ್, ಇತ್ತೀಚಿನ ರಾಜಕೀಯನ ನೋಡ್ತಾ ಇದ್ರಿ, ಅಂದ್ರೆ ರಾಜಕೀಯ ಫ್ಯಾಮಿಲಿಯಲ್ಲೇ ಬಂದಿದ್ರಿ, ಯಾವ ರೀತಿ ವ್ಯತ್ಯಾಸ ಕಾಣ್ತಾ ಇದ್ರಿ ಹಳೆ ರಾಜಕೀಯಕ್ಕೂ ಇವಾಗಿನ ರಾಜಕೀಯ? ಹಳೆ ರಾಜಕಾರಣದಲ್ಲಿ ಅವರ ಒಂದು ಪ್ರಾಮಾಣಿಕತೆ, ನಿಷ್ಠೆ, ಸ್ವಾಭಿಮಾನ ಇದು ಪ್ರತಿಯೊಬ್ಬ ರಾಜಕಾರಣದಲ್ಲಿ ಇರ್ತಿತ್ತು. ಆದರೆ ಇವತ್ತು ಆ ಥರ ಇಲ್ಲ. ಈಗ ನನ್ನೇ ಉದಾಹರಣೆಗೆ ತಗೊಂಡ್ರೆ ನಾನು ಹಲವು ಪಕ್ಷಗಳನ್ನ ಬದಲಾವಣೆ ಮಾಡ್ಕೊಂಡು ಬಂದಿದ್ದೀನಿ, ಆದರೆ ನನ್ನ ವೈಯಕ್ತಿಕಕ್ಕೆ ನಾನು ಬದಲಾವಣೆ ಮಾಡ್ಕೊಂಡಿಲ್ಲ. ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ನಾನು ಕೆಲವು ಸರಿ ಪಕ್ಷಗಳ ರಾಜೀನಾಮೆ ಕೊಟ್ಟು ಬಂದಿದ್ದೀನಿ. ಬಟ್ ನಾನು ರಾಜಕಾರಣದಲ್ಲಿದ್ದರೂ ಕೂಡ ಎಲ್ಲೂ ಕೂಡ ಕಪ್ಪು ಚುಕ್ಕೆಯನ್ನು ತಗೊಂಡಿಲ್ಲ. ಇವತ್ತು ನೀವು ಯಾರನ್ನಾರೂ ಕೇಳ್ಬೋದು, ಚಾಮರಾಜನಗರದಲ್ಲಿ ನಗರಸಭಾ ಅಧ್ಯಕ್ಷರಾಗಿ ಪ್ರಥಮ ಬಾರಿಗೆ, ಅದು ಇತಿಹಾಸದಲ್ಲಿ ನೆನೆಸ್ಕೊಂತದ್ದು. ನಗರಸಭಾ ಅಧ್ಯಕ್ಷರು, ನಗರಸಭಾ ಆಯುಕ್ತರು, ಸಂಬಂಧಪಟ್ಟಂಥ ಬಿಲ್ಲ ಕಲೆಕ್ಟ್ರು ಆ ಸ್ಥಳದಲ್ಲೇ ಹೋಗಿ ಕೂತ್ಕೊಂಡು ಅವ್ರಿಗೆ ಖಾತೆ ಮಾಡೋವಂಥ ಕೆಲಸವನ್ನು ಅವ್ರು ಮಾಡಿದ್ದೀನಿ. ಆಯಾ ವಾರ್ಡ್ಗಳಲ್ಲಿ ಹೋಗಿ ಟಮ್ ಟಮ್ ಹಾಕ್ಸಿ ಅಲ್ಲೇ ಕಂದಾಯ ಕಟ್ಟಿಸ್ಕೊಂಡು ಅಲ್ಲೇ ಖಾತೆಯನ್ನು ಅಲ್ಲೇ ಅಂಡಸ್ಮೆಂಟ್ ಕೊಡ್ತಿದ್ದೀನಿ. ಆ ಥರದ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಯಾವುದೇ ಬಡವ ಏನೇ ಸಮಸ್ಯೆ, ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ಮತ್ತು ಚರಂಡಿ ಕ್ಲೀನ್ ಮಾಡೋದಿರ್ಬೋದು, ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಎಲ್ಲದರೂ ಕೂಡ ನಾವುಗಳೇ ಭಾಗವಹಿಸಿ ಜನರಿಗೆ ಅರಿವು ಮೂಡಿಸೋಂಥ ಕೆಲಸವನ್ನು ಮೊದಲಿಂದ ಕೂಡ ಮಾಡ್ಕೊಂಡಿದ್ದೀವಿ. ಚಾಮರಾಜನಗರ ಅಂದರೆ ಹಿಂದುಳಿದ ಜಿಲ್ಲೆ ಆಗಿತ್ತು. ಈ ಜಿಲ್ಲೆನ ಯಾವ ರೀತಿ ನಿಮ್ಮ ತಂದೆ ಕಾಲದಿಂದ ಇಲ್ಲಿ ತನಕ ಯಾವ ರೀತಿ ಅಭಿವೃದ್ಧಿಗೊಳಿಸಿದಿರಿ? ಈಗ ಅನೇಕ ಜನ, ಈಗ ನಾನು ಒಬ್ಬನೇ ಏನು ಇದೀನಲ್ಲ, ನನ್ನ ವ್ಯಾಪ್ತಿಯಲ್ಲಿ ಏನಾಗುತ್ತೆ ಅದನ್ನು ನಾನು ನಗರಸಭೆ ಇವಾಗ ಮುಂಚೆ ಮುನ್ಸಿಪಾಲ್ಟಿ ಅಧ್ಯಕ್ಷರು ಸಹ ಆಗಿದ್ದಂತ ಅವಾಗೆಲ್ಲ ಸಿಟಿನ ಯಾವ ರೀತಿ? ಅದೇ ನಗರಸಭಾ ಅಧ್ಯಕ್ಷ ಆಗಿ ನಾನು ಎಲ್ಲ ಕೂಡ ರಸ್ತೆಗಳನ್ನು ಅಭಿವೃದ್ಧಿಪಡಿಸೋದು, ಚರಂಡಿಗಳನ್ನು ಅಭಿವೃದ್ಧಿಪಡಿಸೋದು, ಮತ್ತು ಎಲ್ಲೆಲ್ಲಿ ಕಸದ ವಿಲೇವಾರಿ ಇದೆ ಅದು ಸರಿಯಾದ ರೀತಿ ಹೊರಗಡೆಗೆ ಹೋಗುವಂಥ ಕೆಲಸವನ್ನು ಮಾಡೋದು, ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ಇದನ್ನೆಲ್ಲ ಅವತ್ತು ಸುಮಾರು 1 ಕೋಟಿ ರೂಪಾಯಿಗಳ ಅನುದಾನವನ್ನು ಅವತ್ತು ಕೊಟ್ಟಿದ್ದರು. ಅದರಲ್ಲಿ ಆವಾಗ ಆ ಹಣಕ್ಕೆ ತಕ್ಕಂತೆ ರಸ್ತೆಗಳನ್ನೆಲ್ಲ ಮಾಡಿದ್ವಿ. ಇವತ್ತು ಕುಡಿಯೋ ನೀರಿನ ಸಮಸ್ಯೆ ಇವತ್ತಿಲ್ಲ ಚಾಮರಾಜನಗರದಲ್ಲಿ. ಆದರೆ ಕಾವೇರಿಯಿಂದ ಕುಡಿಯೋ ನೀರನ್ನು ತರುವಂಥ ಕೆಲಸಕ್ಕೆ ಮೊದಲು ಹೋರಾಟವನ್ನು ಮಾಡುವಂಥವ್ರು ನಮ್ಮ ತಂದೆಯೂ ಕೂಡ ಈ ಚಾಮರಾಜನಗರ ಜಿಲ್ಲೆ ಆಗಬೇಕಾದ್ರೆ ಚಾಮರಾಜನಗರ ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿದ್ದರು ಅವತ್ತು. ನಾವು ಭಾಗಿಸ್ತಾ ಇದ್ದೀವಿ. ಇವಾಗ ನಿಮಗೆ ರಾಜಕೀಯದಲ್ಲಿ ಗಾಡ್ ಫಾದರ್ ಅಂದರೆ ಯಾರು ಸರ್? ರಾಜಕೀಯದಲ್ಲಿ ಹಿಂದೆ ನಮಗೆ ಅನೇಕ ಜನ ಇವತ್ತು ಹಿಂದೆ ಬೆಂಕಿ ಮಾದೇವಪ್ಪನವರಿದ್ದರು, ತದನಂತರ ಇವರು ಮಾದೇವ ಪ್ರಸಾದ್ ಅವ್ರು ಬಂದರು. ಮಾದೇವ ಪ್ರಸಾದ್ ಅವರು ನನಗೆ ಇದು ಪ್ರಾಧಿಕಾರದ ಅಧ್ಯಕ್ಷ ಆಗಿ ಅವಕಾಶವನ್ನು ಮಾಡ್ಕೊಟ್ಟಿದ್ರು, ಸಹಕಾರ ಮಹಾಮಂಡಳಿ ಡೈರೆಕ್ಟ್ರಾಗಿ ಮಾಡಿದರು. ಇವತ್ತು ಜೆಟ್ ಬಿ ಅಧ್ಯಕ್ಷ ಆಗಿ ಇರಬೇಕಾದ್ರೆ ಮಾದೇವ ಪ್ರಸಾದ್ ಅವರೇ ಕಾರಣ. ಅವರಿಗೆ ಸಮಯದಲ್ಲೆಲ್ಲ ಯಾವ ರೀತಿ ಒಂದು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತಾರೆ? ಖಂಡಿತ, ನಾವು ಪ್ರಯತ್ನದಲ್ಲಿ ಇಟ್ಕೊಂಡು ಅವ್ರು ಹಾಕ್ಕೊಟ್ಟಂಥ ಮಾರ್ಗದಲ್ಲಿ ಇವತ್ತು ಕೆಲವು ಟೈಮ್ಲಿ ಈಗ ನಾನು ಈಗೆಲ್ಲ ಯಾವುದೋ ಮೀಟಿಂಗ್ಲಿದ್ದರೆ ಫೋನ್ಗಳೆಲ್ಲ ಮಿಸ್ ಕಾಲ್ ಆಗಿರ್ತದೆ. ಮೀಟಿಂಗ್ ಮುಗಿದ ತಕ್ಷಣ ಅವ್ರಿಗೆಲ್ಲರಿಗೂ ಕೂಡ ಫೋನ್ ಕಾಲ್ ಮಾಡಿ ಮಾತಾಡಿ ಏನಿದೆ, ಯಾಕೆ ಫೋನ್ ಮಾಡಿದ್ರೆ ಅಂತ ವಿಚಾರಿಸೋ ಕೆಲಸವನ್ನು ಮಾಡಿದ್ರು. ಅದು ಮಾದೇವ ಪ್ರಸಾದ್ ಅವರು ಅವತ್ತು ನಮ್ಗೆ ಹೇಳ್ಕೊಟ್ಟಂತಿದ್ರು. ಅವರು ಮಾದೇವ ಪ್ರಸಾದ್ ಅವ್ರು ಏನು ಹೇಳಿದ್ರು, ಬಡವ್ರ ಬಗ್ಗೆ ಹೆಚ್ಚಿನ ಪ್ರೀತಿ, ಯಾರು ಕೈಲಾಗದೆ ಇರ್ತಾನೆ ಅಂಥವ್ರಿಗೆ ಸಹಾಯ ಮಾಡಿ ಅನ್ನೋದನ್ನ ಮಾದೇವ ಪ್ರಸಾದ್ ಅವ್ರು ಹೇಳ್ಕೊಟ್ರು. ನಮ್ಮ ತಂದೆನೂ ಹೇಳ್ಕೊಡ್ತಿರಂತೆ, ನಾನು ನಗರಸಭಾ ಅಧ್ಯಕ್ಷ ಆದ್ರೂ ನಮ್ಮ ತಂದೆ ಯಾವ್ದಾದ್ರು ಕಮಿಷನ್ರು ಅಥವಾ ಇಂಜಿನಿಯರ್ ಬಂದರೆ ನನ್ನ ಪಕ್ಕದಲ್ಲಿ ಕೂತ್ಕೊತಾ ಇದ್ರು, ಇವ್ರೇನಾದ್ರು ಯಾವ ರೀತಿ ಮಾತಾಡ್ತಾರೆ, ಏನು ಮಾಡ್ತಾನೆ, ಅಥವಾ ಹಣಕಾಸಾಗಿ ಆಸೆ ಪಡ್ತಾನೆ ನೋಡೋಕೆ ಅಷ್ಟು ಶ್ರದ್ಧೆಯಲ್ಲಿ ನನ್ನನ್ನು ಬೆಳೆಸ್ತಾರೆ ಇವತ್ತು ನಮ್ಮ ತಂದೆ. ನಿಮ್ಮ ತಂದೆ ಬಗ್ಗೆ ಗೌರವ ಇದೆ, ಹೆಮ್ಮೆ ಇದೆ ಸರ್. ಅದೇ ರೀತಿ ಇವಾಗ ನೀವು ಒಬ್ಬರು ಎಮ್ ಎಲ್ ಎ ಅಭ್ಯರ್ಥಿ ಸಹ ಆಗಿದ್ದಂಥವ್ರು, ಟಿಕೆಟ್ ಆಕಾಂಕ್ಷೆ ಆಗಿದೆ, ಮುಂದಿನ ದಿನಗಳಲ್ಲಿ ಮತ್ತೆ ಅವಕಾಶ ಸಿಕ್ಕಿದ್ರೆ ಎಮ್ ಎಲ್ ಎ ಆಗಿ ನಿಲ್ತೀರ? ಖಂಡಿತ ಖಂಡಿತ. ಯಾವ ಪಾರ್ಟಿ ಪಕ್ಷ ಕ್ಷೇತ್ರ ಯಾವ್ದು ಆಯ್ಕೆ ಮಾಡ್ಕೊಳಕ್ ಇಷ್ಟಪಡ್ತೀರಾ? ಯಾವ ಕ್ಷೇತ್ರ? ಚಾಮರಾಜನಗರ ಕ್ಷೇತ್ರದಲ್ಲೇ ಲಾಸ್ಟ್ ಟೈಮು ನನಗೆ ಬಿ ಜೆ ಪಿಯಿಂದ ಟಿಕೆಟ್ ಕೊಡ್ತೀನಿ ಅಂದ್ಬಿಟ್ಟು ಯಡಿಯೂರಪ್ಪನವರು ಕರೆಸಿ ಯಡಿಯೂರಪ್ಪನವ್ರು ಮನೇಲೆ ಮಾತಾಡಿ
ನನ್ನನ್ನು ಪಕ್ಷಕ್ಕೆ ರಾಜೀನಾಮೆ ಕೊಡಿಸಿ ಅವತ್ತು ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಕಾರ್ಯಕ್ರಮದಲ್ಲಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾನೆ. ಅವತ್ತು ಮುಂದಿನ ವರ್ಷ ನಿಮಗೆ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಸಹ ಬರ್ತಾ ಇದೆ, ಈ ಎಲೆಕ್ಷನ್ ಮತ್ತೇನಾದ್ರು ಕಾರ್ಪೇಟ್ ಮಾಡ್ತೀರಾ ಡೈರೆಕ್ಟ್ ಎಮ್ ಎಲ್ ಎ? ನಾನು ಈಗಲೂ ಅಷ್ಟೇ, ಹಿಂದೇನೋ ನಗರಸಭಾ ಅಧ್ಯಕ್ಷ ಆಗಿ ಒಂದೇ ಟರ್ಮು, ಮನೆ ಇನ್ನೊಂದು ಟರ್ಮು ನಾನು ನಿಲ್ಲಲ್ಲ ಎಲೆಕ್ಷನ್ಗೆ ನಗರಸಭೆ ಇರ್ಕೋಣ ಅಂತ ಹೇಳಿದೆ. ಅಧ್ಯಕ್ಷ ಆದ್ಮೇಲೆ ನಾನು ನಗರಸಭೆ ಬರೋದು ಸೂಕ್ತಲ್ಲ ಅಂತ, ಆದರೆ ಅವತ್ತು ಮಾದೇವಪ್ಪನವರು ನಿಂತ್ಕೊಳ್ಳೇಬೇಕು ಅಂತ ಒತ್ತಾಯ ಮಾಡಿದ್ಮೇಲೆ ನಿಂತು ಎರಡನೇ ಸಾರಿ ಕೂಡ ನಿಂತ್ಕೊಂಡಿದ್ದೆ. ನಿಂತ್ಕೊಂಡು ಅವತ್ತು ಅಲ್ಲಿ ನಮ್ಮ ವರ್ಗದ ಓಟ್ ಇರಲಿಲ್ಲ, ಇಡೀ ನನ್ನ ಮಾದೇವಪ್ಪನವರ ಅನುಯಾಯಿ ಅಂದ್ಬಿಟ್ಟು ನಾನು ಸೋಲಿಸ್ಬೇಕು ಅಂತ ಎಲ್ಲ ಪಕ್ಷದವರು ವಾಪಸ್ ತಗೊಂಡ್ರು ಟಿಕೆಟು. ಇಂಡಿಪೆಂಡೆಂಟ್ ಸಪೋರ್ಟ್ ಮಾಡೋರು ಅವತ್ತು, ನಾನು ಕಾಂಗ್ರೆಸ್ಸು ಮತ್ತು ಇಂಡಿಪೆಂಡೆಂಟ್ ಎರಡಿಗೆ ಫೈಟ್ ಆದ್ದು, ಆಗಲೂ ಕೂಡ ಅವತ್ತು ನಾನು ಕೂಡ ಗೆದ್ದೆ ಅವತ್ತು. ಅದೇ ರೀತಿ ಇವಾಗ 22 ತಿಂಗಳು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರಿ, ಈ ಅವಧಿಯಲ್ಲಿ ನಿಮ್ಮ ಜಿಲ್ಲೆಗೆ ಯಾವ ರೀತಿ ಅನುದಾನಗಳು ತಂದ್ರಿ, ಯಾವ ರೀತಿ ಸಪೋರ್ಟ್ ಮಾಡಿದ್ರಿ? ಇವತ್ತು ಹಿಂದೆ ಈಗ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆದಮೇಲೆ ಸಂಪೂರ್ಣವಾಗಿ ನನ್ನ ಕ್ಷೇತ್ರದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಅಗಾಧವಾಗಿತ್ತು. ನಾವು ಅಧ್ಯಕ್ಷ ಆದಮೇಲೆ ಎಲ್ಲ ಗ್ರಾಮಗಳಿಗೂ ಕೂಡ ಕುಡಿಯೋ ನೀರು ಯೋಜನೆಯಲ್ಲಿ ತೊಂದರೆಗಳನ್ನ ಕೊರಿಸೋದು, ಬೋರ್ವೆಲ್ನ ಕೊರಿಸೋದು, ಮತ್ತು ಯಾವ್ಯಾವ ಹಂತದಲ್ಲಿ ನೀರನ್ನೆಲ್ಲ ತಲುಪಿಸ್ಬೇಕೋ ಆ ರೀತಿ ತಲುಪಿಸಿ ಇವತ್ತು ಸಂಪೂರ್ಣವಾಗಿ ಎಲ್ಲ ಗ್ರಾಮಗಳಲ್ಲೂ ಕೂಡ ಒಳ್ಳೆಯ ನೀರನ್ನು ಕುಡಿಯುವಂಥ ಕೆಲಸವನ್ನು ಇವತ್ತು ನಾವು ಮಾಡಿದ್ದೀವಿ. ಆದರೆ ZP ಅನ್ನೋದಾನದಲ್ಲಿ ರಸ್ತೆಗಳು ಮತ್ತು ಇದಕ್ಕೆಲ್ಲ ಭಾಳ ಕಡಿಮೆ ಇರೋದ್ರಿಂದ ಎಷ್ಟಾಗುತ್ತೆ ಸಾಧ್ಯವಾಗುತ್ತೆ ಅಷ್ಟು ಕೆಲಸ ಪ್ರಾಮಾಣಿಕ ತಲುಪಿಸೋ ಕೆಲಸ. ಇವಾಗ ವಿದ್ಯಾಭ್ಯಾಸದ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಂಡಿದ್ದೀವಿ ನಿಮ್ಮ ಜಿಲ್ಲಾ ಪಂಚಾಯತಿ ಕಡೆಯಿಂದ ಸರ್ಕಾರಿ ಶಾಲೆಗಳಿಗೆ? ಸರ್ಕಾರ ಶಾಲೆಗಳಿಗೆಲ್ಲ ಇಲ್ಲಿ ಕೊಠಡಿಗಳು ಇರಲ್ಲ ಅವ್ರಿಗೆಲ್ಲ ಕೊಠಡಿಗಳು ಕೊಡಿಸಿ ಶಿಕ್ಷಕರಿಲ್ಲದಿದ್ರೆ ಅವ್ರನ್ನ ಶಿಕ್ಷಕರು ಹಾಕ್ಸೋಂಥ ಕೆಲಸವನ್ನು ಮಾಡಿ ಆ ಶಾಲೆಗಳಲ್ಲಿ ಉತ್ತಮವಾದಂಥ ಶಿಕ್ಷಣ ದೊರಕಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಕೆಲಸಗಳನ್ನ ನಾವು ಮಾಡಿದ್ದೀವಿ. ಇವಾಗ ಕೋವಿಡ್ ಬಂದು ಇಡೀ ದೇಶದಲ್ಲಿ ಸಂಕಷ್ಟದಲ್ಲಿದೆ, ಈ ಕೋವಿಡ್ ಬಗ್ಗೆ ಜನರಲ್ಲಿ ಯಾವ ರೀತಿ ಅರಿವು ಮೂಡಿಸ್ತಾ ಇದ್ದೀರಿ? ಈಗ ನಾವು ಈಗ ಮೊದಲಿಂದ ಸುಮಾರು ಕೋವಿಡ್ ಮಾರ್ಚಲ್ಲಿ ಸ್ಟಾರ್ಟ್ ಆಯಿತು, ಮಾರ್ಚಿಂದಲೂ ಕೂಡ ನಾವೆಲ್ಲ ನಮ್ಮೆಲ್ಲ ಇಲ್ಲಿ ಎಲ್ಲ BJP ಎಲ್ಲರೂ ಕೂಡ ಮುಖಂಡರುಗಳು, BJP ಜಿಲ್ಲಾ ಅಧ್ಯಕ್ಷರುಗಳು, ಮಂಡಲ ಅಧ್ಯಕ್ಷರುಗಳು, ಟೌನ್ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಭಾಗದಲ್ಲಿ ಎಲ್ಲ ಜವಾಬ್ದಾರಿಯನ್ನು ತಗೊಂಡು ನಮ್ಮ ಕೈಲಾದ ಮಟ್ಟಿಗೆ ಮಾಸ್ಕ್ ವಿತರಣೆ, ಸ್ಯಾನಿಟೈಸ್ ವಿತರಣೆ, ಮತ್ತು ಅವರಿಗೆ ಆಹಾರದ ಪದಾರ್ಥಗಳನ್ನು ಕೊಡುವಂಥದ್ದು. ಆಮೇಲೆ ದಿನನಿತ್ಯ ಈಗ ನಮ್ಮ ಬ್ಯಾಂಕಿಗೆ ಸುಮಾರು 500 ಜನ ಮಾಸಾಸನ ತಗೊಳಕ್ಕೆ ಬಂದು ಪಾಪ ಬೆಳಗಿನ ಸಂಜೆವರೆಗೂ ಬ್ಯಾಂಕ್ ಹತ್ರ ಕ್ಯೂವಲ್ಲಿ ನಿಂತ್ಕೊಂಡು ಕಾಯ್ತಾಯಿದ್ರು. ಅಂಥವ್ರಿಗೆಲ್ಲ ಕೂಡ ದಿನನಿತ್ಯ ಊಟದ ವ್ಯವಸ್ಥೆ ಅನ್ನ ನಾವು ಅದನ್ನು 3-4 ದಿನ ಇನ್ನೂ ಅನೇಕ ಸಂಘ ಸಂಸ್ಥೆಗಳು ಕೂಡ ಅವ್ರ ಊಟ ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ. ಈಗ ಟ್ರೈಬಲ್ಸ್ ಏರಿಯಾಗಳಿಗೆಲ್ಲ ಕಾಡಿನಲ್ಲಿ ವಾಸಿಸ್ತಕ್ಕಂಥ ಅವರುಗಳಿಗೆಲ್ಲ ಯಾವುದೇ ರೀತಿ ಕೊರೋನಾ ಬಂದಮೇಲೆ ಆಹಾರ ಪದಾರ್ಥಗಳು ಸಿಗ್ತದೆ ಅಂತ ತೊಂದರೆ ಆದ ಸಂದರ್ಭದಲ್ಲಿ ನಾವೆಲ್ಲ ಆಹಾರ ಪದಾರ್ಥಗಳನ್ನು
ಆ ಟ್ರೈಬಲ್ ಏರಿಯಾಗಳಿಗೆಲ್ಲ ತಲುಪಿಸುವಂಥ ಕೆಲಸವನ್ನು ಮೊದಲು ಮಾಡಿದಂಥದ್ದು ಬಿಜೆಪಿನೇ ಇದೆ. ಚಾಮರಾಜನಗರದಲ್ಲಿ ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ಅಧ್ಯಕ್ಷರುಗಳು, ಜಿಲ್ಲಾ ಪಂಚಾಯತ್ ಸದಸ್ಯರು ಎಲ್ಲರೂ ಕೂಡ ಮೊದಲು ಸ್ಟಾರ್ಟ್ ಮಾಡಿದ್ವಿ ನಾವು, ಅದನ್ನು ನಂತರ ಈ ಥರದೆಲ್ಲ ರೂಢಿ ಮಾಡಿ. ಪಕ್ಷದಲ್ಲಿ ಏನೋ ಸ್ಥಾನಮಾನ ಕೊಟ್ಟಿದ್ದಾರೆ, ಬರೀ ಕಾರ್ಯಕರ್ತರಾಗಿ ಗುರುತಿಸ್ಕೊಂಡು ಕಾರ್ಯಕರ್ತರಿಗೆ ಅವಕಾಶ. ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳು ಏನಾದ್ರು ರಾಜಕೀಯಕ್ಕೆ ತರ್ತೀರಾ ನೀವೆಲ್ಲ? ಅಷ್ಟು ಇಲ್ಲ, ನಾವೇ ರಾಜಕೀಯದಿಲ್ಲ. ಎಲ್ಲ ಓದ್ತಾಯಿದ್ರು, ಒಬ್ಳು ಇಂಜಿನಿಯರ್ ಆಗಿದ್ದಾಳೆ, ಒಬ್ಳು ಬಿ ಎಸ್ ಸಿ ಬಯೋಕೆಮಿಸ್ಟ್ರಿ ಓದ್ತಾ ಇದ್ದಾಳೆ. ಏತ್ ಸರ್, ನೀವು ವ್ಯವಸಾಯ ಮಾಡೋದ ಅಥವಾ ಬಿಸ್ನೆಸ್? ವ್ಯವಸಾಯನೂ ಇದೆ, ನನ್ನ ಗ್ರ್ಯಾನೈಟ್ ಬಿಸ್ನೆಸ್ ಇದೆ, ಬ್ಲ್ಯಾಕ್ ಗ್ರ್ಯಾನೈಟ್ ಕ್ವಾರಿಗಳಿದೆ. ಸರ್, ಇದ್ರ ಜೊತೆಗೆ ನೀವು ವ್ಯವಸಾಯ ಸಹ ಮಾಡ್ತಿರೋದ್ರಿಂದ ರೈತರಿಗೆಲ್ಲ ಯಾವ ರೀತಿ ಸಹಾಯ ಮಾಡ್ತಾ ಇದ್ದೀರಿ? ಇವಾಗ ಹಳ್ಳಿ ಕಡೆಯಿಂದ ಬರ್ತಾರೆ ರೈತರು, ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿ, ನಗರಸಭೆಗಳಿಗೂ ಬರ್ತಿರ್ತಾರೆ, ಅವರಿಗೆಲ್ಲ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ? ಅದೀಗ ಜಿಲ್ಲಾ ಪಂಚಾಯತಿಯಲ್ಲಿ ಕೃಷಿ ಇಲಾಖೆ ಇದೆ, ಆಮೇಲೆ ಆರ್ಟಿಕಲ್ಚರ್ ಇಲಾಖೆ ಇದೆ. ಆ ಇಲಾಖೆಯಲ್ಲಿ ಅವ್ರಿಗೆ ರೈತರಿಗೆ ಏನು ಅನುಕೂಲ ಆಗಬೇಕು, ಏನು ಸಿಗಬೇಕು, ಅದನ್ನು ತಲುಪಿಸುವಂಥ ಕೆಲಸಗಳನ್ನ ಅನೇಕ ಕಾರ್ಯಕ್ರಮಗಳು ಬರ್ತವೆ. ಈಗ ಕೃಷಿ ಇಲಾಖೆಯಲ್ಲಿ ಅನೇಕ ಕಾರ್ಯಕ್ರಮಗಳು, ಸುಮಾರು ನೇಗಿಲಿರ್ಬೋದು, ಟ್ರ್ಯಾಕ್ಟರ್ ಇರ್ಬೋದು, ಬಿತ್ತನೆ ಸಂದರ್ಭದಲ್ಲಿ ಅವರಿಗೆ ಗೊಬ್ಬರ ಇರ್ಬೋದು, ಇನ್ನು ಸಬ್ಸಿಡಿಲಿ ಕೊಡೋಂಥ ಅನೇಕ ಕಾರ್ಯಕ್ರಮಗಳು ಬರ್ತವೆ. ಅವನ್ನು ಸಂಬಂಧಪಟ್ಟ ರೈತರಿಗೆ ತಲುಪಿಸುವಂಥ ಕೆಲಸವನ್ನು ಅಧಿಕಾರಿಗಳ ಮೇಲೆ ಜವಾಬ್ದಾರಿಯನ್ನು ಏರಿ ಅವರು ಸರಿಯಾದ ರೀತಿ ರೈತರಿಗೆ ತಲುಪುವಂಥ ಕೆಲಸಗಳನ್ನು ಕೂಡ ಮಾಡ್ತೀವಿ. ಇವಾಗ ನೀವು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆದಾಗ ಜಲ ಜಾಸ್ತಿ ಸಮಸ್ಯೆ ತರ್ತಿದ್ದು ಯಾವುದು, ನಿಮಗೆ ಯಾವ್ದು ಖುಷಿ ಕೊಡ್ತು ಅದ್ರಲ್ಲಿ ಬಗೆಹರಿಸಿದ್ದು? ನಮ್ಮಲ್ಲಿ ಈಗ ಎಲ್ಲ ರೈತರು ಅಂದ್ರೆ ಎಲ್ಲಾ ತರದವ್ರು ಇಡೀ ಜಿಲ್ಲೆಯಿಂದಲೂ ಕೂಡ ಬರ್ತಾ ಇದ್ರು. ಈಗ ನೀವಾಗ ಜಿಲ್ಲಾ ಪಂಚಾಯತಿಲಿ ಇವತ್ತು ರಾಮಚಂದ್ರ ಅಧ್ಯಕ್ಷ ಆಗಿದ್ದಾಗ ಏನಿತ್ತು, ಈಗ ಏನಿತ್ತು ಅಂತ ನೀವು ಕೇಳೋದು ನಿಮ್ಗೆ ಗೊತ್ತಾಗತ್ತೆ. ಬಟ್ ನಾನು ಕೂತ್ಕೊಂಡಾಗ ಚೇಂಬರ್ಲಿ ಯಾವಾಗಲೂ ತುಂಬಿರ್ತಿತ್ತು, ಬಂದವ್ರು ಯಾರೇ ಬರಲಿ, ಅವ್ರು ಎಲ್ಲಿಂದ ಬರಲಿ, ಅವನ ಕಷ್ಟನ ಕೇಳಿ ಅಲ್ಲೇ ಸ್ಪಂದಿಸುವಂಥ ಕೆಲಸನ ಮಾಡ್ತಾ, ಅಲ್ಲಿ ತಕ್ಷಣದಲ್ಲಿ ಅಲ್ಲಿ ಅಧಿಕಾರಿ ಸಂಬಂಧಪಟ್ಟಂಥ ಅಧಿಕಾರಿಯನ್ನು ಕರೆಸಿ ಅವ್ನಿಗೆ ಏನು ಕೆಲಸ ಆಗಬೇಕು ಅಲ್ಲೇನೂ ಮಾಡಿಸೋಂಥ ಕೆಲಸವನ್ನು ಮಾಡ್ತಾ ಇದ್ದೆ. ಅದು ತುಂಬ ಖುಷಿ ಖುಷಿ ಇದೆ, ಅದು ಖುಷಿ. ಇವತ್ತು ಹೆಮ್ಮೆ ಇದೆ, ನಾನು ಜಗ್ಗಿಗೆ ಹೋದರೆ ನನಗೆ ಅಲ್ಲಿ ಕೊಡ್ತಾರಲ್ಲ ಗೌರವ, ಅದೇ ಒಂದು ಹೆಮ್ಮೆ. ಸರ್, ಮುಂದಿನ ದಿನಗಳಲ್ಲಿ ಎಮ್ ಎಲ್ ಎ ಆಗಿ ಗೆದ್ದು ಬಂದರೆ ನಿಮ್ಮ ಚಾಮರಾಜನಗರ ಕ್ಷೇತ್ರ ಇರ್ಬೋದು, ಎಚ್ ಡಿ ಕೋಟೆ ಕ್ಷೇತ್ರ ಇರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಗೆದ್ದು ಬಂದರು, ಆ ಕ್ಷೇತ್ರದಲ್ಲಿ ಯಾವ ರೀತಿ ಮಾದರಿ ಮಾಡಬೇಕು ಅಂತ ಏನಾದ್ರು ಕನಸು ಕಂಡಿದ್ದೀರಾ? ಈಗ ನನಗೂ ನಾನು ಒಬ್ಬ ರಾಜಕಾರಣಿಯಾಗಿ ನಾನೇನಾಗುತ್ತೆ, ಒಂದು ನನ್ನ ಕ್ಷೇತ್ರನ ಮಾದರಿಯಾಗಿ ಮಾಡಬೇಕು, ಅಲ್ಲಿ ಎಲ್ಲ ಸೌಕರ್ಯಗಳು ಕೂಡ ಆ ಜನಕ್ಕೆ ಸಿಗಬೇಕು ಅನ್ನೋದು ನನಗೊಂದು ಆಸೆ ಇದೆ. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ಅವೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ರಾಜಕಾರಣಿಯಾಗಿ ನಾನು ಅದು ಮಾಡ್ತೇನೆ ಇದು ಮಾಡ್ತೀನಿ, ನಮ್ಗೆ ಆಸೆ ಇರೋದು 108. ಬಟ್ ಇವತ್ತು ಸರ್ಕಾರದಿಂದ ಆ ರೀತಿ ಅನುದಾನಗಳನ್ನು ತಂದು ಎಷ್ಟು ಸಾಧ್ಯವೋ ಅಷ್ಟು ಮಾಡ್ಬೋದು. ಬಟ್ ಸಂಪೂರ್ಣವಾಗಿ ಎಲ್ಲನೂ ಮಾಡೋಕ್ಕೆ ಮಾಡ್ತೀನಿ ಅಂತ ನನಗೂ ಕೂಡ ಇಲ್ಲ. ಇವತ್ತು ರಾಜಕಾರಣದಲ್ಲಿ ನೋಡ್ತಾ ಇದ್ದೀನಿ. ಇವಾಗ ನೀವು ಎಲೆಕ್ಷನ್ಗೆ ಯಾವುದ್ರಲ್ಲೂ ಮೆಂಬರ್ ಆಗಿಲ್ಲ ಅಂದ್ರೂ ಬರ್ತಿರೋ ಎಲೆಕ್ಷನ್ಗಳಲ್ಲಿ ನಿಮ್ಮ ಸಿಂಡಿಕೇಟ್ ಅಭ್ಯರ್ಥಿಗಳು ಆ ಕಡೆ ಗೆಲ್ಲಿಸ್ಕೊಳ್ತಾ ಇದ್ದೀರಾ? ಈಗ ನಾನು ಒಂದು ಪಕ್ಷದಲ್ಲಿ ಇರೋದ್ರಿಂದ ನಮ್ಮ ಸಿಂಡಿಕೇಟ್ ಅನ್ನೋದು ಬರೋದಿಲ್ಲ. ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಯಾರು ಕೊಡ್ತಾರೆ ಅವ್ರು ಸಂಪೂರ್ಣವಾಗಿ ಕೆಲಸ ಮಾಡಿ ಗೆಲ್ಸೋಂಥ ಕೆಲಸವನ್ನು ಮಾಡ್ತೀನಿ. ಸರ್, ಈ ರಾಜಕೀಯ ಹೊರತುಪಡಿಸಿ ಧಾರ್ಮಿಕವಾಗಿ ಯಾವುದ್ರಲ್ಲೂ ಗುರುತಿಸ್ಕೊಂಡಿದ್ದೀರಾ? ಈ ದೇವಸ್ಥಾನಗಳು, ಟ್ರಸ್ಟ್ ಇರ್ಬೋದು, ಇದು ಈ ರೀತಿ ಆ ಥರದ್ದು ಏನಿಲ್ಲ. ಈಗ ನಮ್ಮ ತಂದೆ ಸುಮಾರು ತಾಲೂಕು ಆಫೀಸ್ ಹತ್ರ 2 ಎಕರೆ ಜಮೀನನ್ನು ಅವತ್ತು ಹಿಂದೆ ಮಾಡಿದರು ಅವರ ಅವಧಿಯಲ್ಲಿ. ಸುಮಾರು ಅವತ್ತು ಒಂದು 16,000 ಚಿಲ್ಲರೆ ರೂಪಾಯಿ ಕೊಡ್ಬಿಟ್ಟು ತಗೊಂಡಿದ್ರು ಅವತ್ತು. ಇವತ್ತು ಸುಮಾರು ಒಂದು 8-10 ಕೋಟಿ ಆಗುತ್ತೆ ಅದು ಆಸ್ತಿ. ಅದು ನಮ್ಮ ಸಮಾಜಕ್ಕೆ ಕೊಟ್ಟಿದ್ದಾರೆ. ಅಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಮಾಡ್ಬೇಕಂದ್ರೆ ಅವರು ಕೂಡ ಹಾಸ್ಟೆಲ್ನ ಸ್ಥಾಪನೆ ಮಾಡಿದರು. 1977 ದೇವರಾಜ ಅರಸರ CM ಕರ್ಕೊಂಡ್ಬಂದು ಉದ್ಘಾಟನೆ ಮಾಡಿಸಿದ್ರು. ಅದನ್ನು ದೇವರಾಜ ಅರಸರೇ ಬಂದು ಎಲ್ಲ ಇಲ್ಲೆಲ್ಲ ಓದೆ CM ಅಂದರೆ ಈ ಹಾಸ್ಟೆಲ್ ಉದ್ಘಾಟನೆ ದಕ್ತಿದ್ರೆ ಅಂತ ಹೇಳ್ತೀನಿ. ಅದೇ CM ಕರ್ಕೊಂಡ್ಬಂದು ಅಲ್ಲಿ ಹೋದ್ರೆ ಟೇಪ್ ಕಟ್ ಮಾಡಿಸಿ ಹಾಸ್ಟೆಲ್ ಉದ್ಘಾಟನೆ ಮಾಡಿದೆ. ಇವತ್ತು ನಿಮ್ಮ ಸಮಾಜಕ್ಕೆ ನಿಮ್ಮ ಕೊಡುಗೆ ಏನು ಸರ್? ಕೊಡುಗೆ ಅಂದರೆ ಇವತ್ತು ನಮ್ಮ ಸಮಾಜದ ಒಂದು 2 ಪರ್ಯಾಯ ಪದಗಳು ಪರಿವಾರ ಮತ್ತು ತಳವಾರ ಅನ್ನೋದನ್ನು ಎಷ್ಟಿಗೆ ಸೇರಿಸ್ಬೇಕು ಅಂತ ಸುಮಾರು ನಮ್ಮ ತಂದೆ ಕಾಲದಿಂದಲೂ ಕೂಡ ಹೋರಾಟವನ್ನು ಮಾಡ್ಕೊಂಬಂದಿದ್ರು. ಇವತ್ತು ನಾನು BJP ಸೇರಿದ ತಕ್ಷಣವೇ ಸೇರಿದ ದಿವಸನೇ ಅವತ್ತು ಪ್ರಧಾನಮಂತ್ರಿಗಳಿಗೆ ಒಂದು ಮೆಮೊರಾಂಡಮ್ ಕೊಟ್ಟೆ ಅಲ್ಲೇ. ಅದರ ಮೇಲೆ ಅವರು ಆದೇಶ ಮಾಡಿ ಇವತ್ತು ಕೇಂದ್ರದಲ್ಲಿ ಅದನ್ನು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಂಡಿಸಿ ಅಪ್ರೂವಲ್ ಮಾಡಿಕೊಟ್ಟು ಇವತ್ತು ಅವೆರಡು ಪರ್ಯಾಯ ಪದಗಳು ಪರಿವಾರ ಮತ್ತು ತಳವಾರ ಎರಡು ಕೂಡ ಎಷ್ಟಿಗೆ ಸೇರಿಸಿದ್ರು ನೀವೆಲ್ಲ ನೋಡಿರ್ಬೋದು.
ಅದು ನಿಮಗೆ ಖುಷಿ ಅನ್ನಿಸ್ತಾ ಇದೆ? ಖುಷಿ ಖುಷಿ. ಅದೇ ರೀತಿ ಇವಾಗ ಇದು ರಾಜಕೀಯ ಬಿಟ್ಟು ಯಾವ್ದಾದ್ರು ಸಂಘ ಸಂಸ್ಥೆಗಳು ಇರ್ಬೋದು ಅಥವಾ ಕಮಿಟಿಗಳಲ್ಲಿ ಅಧ್ಯಕ್ಷರು ಸದಸ್ಯರು ಯಾರಾಗಿದ್ದಾರೆ? ಈಗ ನಾನು ಭಾರತ ಸೇವಾದಳದ ಜಿಲ್ಲಾಧ್ಯಕ್ಷ, ಈಗ 15 ವರ್ಷದಿಂದ ಕೂಡ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರಿ ಜನರಿಗೆ ಇರ್ಬೋದು? ಅಲ್ಲಿ ಸೇವಾದಳಗೆ, ಸೇವಾದಳದ ದೇಶಾಭಿಮಾನ ಬೆಳೆಸೋದು ಮತ್ತೆ ಮಕ್ಕಳಿಗೆ ದೇಶದ ಬಗ್ಗೆ ತಿಳುವಳಿಕೆ ಕೊಡೋ ಅಂತ ಕೆಲಸವನ್ನ ನಮ್ಮ ಸೇವಾದಳ ಸಂಸ್ಥೆ ಮಾಡ್ತಾ ಇದೆ. ಮತ್ತೆ ಅಲ್ಲೂ ಕೂಡ ರಾಷ್ಟ್ರಧ್ವಜನ ಶಿಕ್ಷಕರು ಯಾವ ರೀತಿ ಏರಿಸ್ಬೇಕು ಮತ್ತು ಇಳಿಸ್ಬೇಕು ಅನ್ನೋದನ್ನು ಕೂಡ ತರಬೇತಿ ಕೊಡ್ತಾ ಇದ್ದೀವಿ. ಶಿಕ್ಷಕರಿಗೆ ಮಿಲಾಪ್ ಶಿಬಿರಗಳ ತರಬೇತಿಗಳನ್ನು ಕೊಡ್ತಾ ಇದ್ದೀವಿ. ಮಕ್ಕಳು ಕೂಡ ತರಬೇತಿ ಕೊಡುವಂಥ ಕೆಲಸವನ್ನು ಮಾಡ್ತಿದ್ವಿ. ಎಲ್ಲರೂ ಕೂಡ ನಾನು ಈ ದೇಶದಲ್ಲಿ ಹುಟ್ಟಿದ್ದೀನಿ, ದೇಶ ಏನು ಮಾಡ್ತೋ ಅನ್ನೋದಕ್ಕಿಂತ ದೇಶಕ್ಕೆ ನಾನು ಏನು ಮಾಡಿದೆ ಅನ್ನೋದನ್ನು ಭಾರತ ಸೇವಾದಳದಲ್ಲಿ ತಿಳಿಸುವಂಥ ಕೆಲಸ. ಸರ್, ಇಲ್ಲಿ ತನಕ ರಾಜಕೀಯದಲ್ಲಿ ಬಂದಿರೋದು ನಿಮ್ಮ ಮನಸ್ಸಿಗೆ, ನೀವು ಮಾಡಿರೋ ಕೆಲಸ ನಿಮ್ಮ ಮನಸ್ಸಿಗೆ ಎಷ್ಟು ತೃಪ್ತಿ ಕೊಟ್ಟಿದೆ? ಒಂದು 100ಕ್ಕೆ ಎಷ್ಟು % ತೃಪ್ತಿ? ನನಗೆ 100% ತೃಪ್ತಿ ಇದ್ದರೂ ಕೂಡ ಒಂದು 50-60% ನಮ್ಗೆ ತೃಪ್ತಿ ಇದೆ. 100% ಅಂದ್ರೆ ತೃಪ್ತಿ ಇಲ್ಲ. ನಾವೇನು ಕೂಡ ಈಗ ಎಷ್ಟೋ ಕೆಲಸಗಳು ಹೇಳ್ತೀವಿ ಎಲ್ಲರೀಗ, ನಾವು ಎಲ್ಲ ಓಟ್ ಕೊಡೋ ಎಲ್ಲರಿಗೂ ಅದು ಮಾಡ್ತೀವಿ ಇದು ಮಾಡ್ತೀವಿ, ಎಲ್ಲವನ್ನು ಕೂಡ ತೃಪ್ತಿ ಮಾಡೋಕೆ ಯಾರ ಕಾಲು ಆಗಲ್ಲ, ಅದು ಸಾಧ್ಯನೇ ಇಲ್ಲ. ಪ್ರಧಾನಮಂತ್ರಿಗಳಾಗ್ಬೋದು, ಮುಖ್ಯಮಂತ್ರಿಗಳಾಗ್ಬೋದು, ಎಷ್ಟು ಸಾಧ್ಯವೋ ಅಷ್ಟಕ್ಕೆ ನಾನು ತೃಪ್ತಿ ಆಗಿದೆ ಕೊಟ್ಟಂಥ ಆಶ್ವಾಸನೆ. ಸರ್, ಇವಾಗ BJPಯಲ್ಲಿ ಸೆಂಟ್ರಲಲ್ಲೂ ಸಹ BJP ಇದೆ, ಸ್ಟೇಟಲ್ಲೂ ಸಹ BJP ಇದೆ, ಈ ಎರಡು ಇರೋದ್ರಿಂದ ನಿಮಗೆ ಯಾವ ರೀತಿ ಅನುಕೂಲ ಆಗ್ತಾ ಇದೆ ಕೆಲಸ ಮಾಡೋಕ್ಕಿರ್ಬೋದು, ಕೆಲಸ ತರೋದಕ್ಕಿರ್ಬೋದು? ಹೌದು, ಇಲ್ಲಿ ನಮ್ಮಲ್ಲಿ ಈಗ ಲೋಕಸಭಾ ಸದಸ್ಯರು BJPನೇ ಇದೆ, ಮತ್ತೆ ಶಾಸಕರು ಕೂಡ ಇಲ್ಲಿಲ್ಲ, ಆದರೂ ಕೂಡ ಅನೇಕ ಕಾರ್ಯಕ್ರಮಗಳು ಈಗ ನಾವೆಲ್ಲ BJPಯ ಸರ್ಕಾರ ಇರೋದ್ರಿಂದ ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಸುರೇಶ್ ಕುಮಾರ್ ಅವರಿದ್ದಾರೆ, ಅವ್ರ ಜೊತೆಯಲ್ಲಿ ಸಾರ್ವಜನಿಕವಾಗಿ ಏನು ಕೆಲಸಗಳಾಗಬೇಕಾಯ್ತು ಅವ್ರನ್ನು ಚರ್ಚೆ ಮಾಡಿ ಸಾರ್ವಜನಿಕ ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸಮಸ್ಯೆ ಬಂದಾಗ ಅವ್ರ ಜೊತೆ ಚರ್ಚೆ ಮಾಡಿ ಇಂಥ ಸಮಸ್ಯೆ ಇದೆ, ಈ ಸಮಸ್ಯೆನ ನೀವು ಸರ್ಕಾರ ಮಾಡ್ತ ಮಾಡಿಕೊಡ್ಬೇಕು ಅಂತ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ, ಈಗಾಗಲೇ ರಾಮುಲ್ ಅವರು ಕೂಡ ನಮ್ಗೆ ಭಾಳ ಚೆನ್ನಾಗಿದ್ದಾರೆ, ಹತ್ತಿರದಲ್ಲಿದ್ದಾರೆ, ರಮೇಶ್ ಜಾರಕಿಹೊಳಿ ಅವರು ಇದ್ದಾರೆ, ನಿರಂಜನ್ ಕುಮಾರ್ ಅವರಿದ್ದಾರೆ, ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಇವಾಗ ನಿಮ್ಮ ಹೆಮ್ಮೆಯ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿ ಆದಂತಹವರು ಕೂಡ ನಮಗೆ ಅವರೇ ನನ್ನನ್ನು ಪಕ್ಷಕ್ಕೆ ಕರೆದು ಸೇರ್ಪಡೆ ಮಾಡ್ಕೊಂಡಿರೋದ್ರಿಂದ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಏನು ಹೇಳಕ್ ಇಷ್ಟಪಡ್ತೀರಿ ನಿಮ್ಮ ಮುಖ್ಯಮಂತ್ರಿ ಬಗ್ಗೆ? ಮುಖ್ಯಮಂತ್ರಿಗಳು ಒಳ್ಳೆ ಸದೃಢವಾದಂಥ ಸರ್ಕಾರ ನಡೆಸಬೇಕು, ಜನರಿಗೆ ಒಳ್ಳೆಯ ಕಾರ್ಯಕ್ರಮಗಳು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನು ಮಾಡ್ಕೊಂಡು ಅವರು ದುಡಿತಾ ಇದ್ದಾರೆ, ಅದು ನಮ್ಮ ಪಕ್ಷಕ್ಕೆ ಇನ್ನೂ ಹೆಚ್ಚಿನ ರೀತಿ ಅನುಕೂಲ ಆಗ್ಬೋದು. ಅದೇ ರೀತಿ ಭಾರತದ ಹೆಮ್ಮೆ ಪ್ರಧಾನಮಂತ್ರಿ ಆದ ಶ್ರೀಮಾನ್ ಮೋದಿಜಿ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾನು ಭಾರತದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಯವರ ದೇಶದಲ್ಲಿ ಇವತ್ತು ಅವ್ರ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಒಂದು ಪಕ್ಷದಲ್ಲಿ ನಾನು ಕಾರ್ಯಕರ್ತನ ದುಡಿತೀನಿ ಅನ್ನೋದೇ ನನ್ಗೆ ಬಂದಿದೆ. ಯಾಕಂದರೆ ಇವತ್ತು ನಾನು ಮೊದಲೇ ಹೇಳಿದಾಗೆ ಇವತ್ತು ಇಡೀ ವಿಶ್ವ ಭಾರತನ ನೋಡಬೇಕಾದ್ರೆ ಅದು ನರೇಂದ್ರ ಮೋದಿಯವರ ಒಂದು ಕೆಲಸ, ಅವರ ಒಂದು ಶಕ್ತಿ. ಇವತ್ತು ಚೀನಾ ದೇಶ ಬೇರೆ ಯಾರು ಇದ್ರೆ ರಾಜಿ ಮಾಡ್ಕೋಕೆ ಹೋಗ್ತಾಯಿದ್ರು, ಆದರೆ ಇವರು ದಿಟ್ಟತನದಿಂದ ಅವರ ಎಲ್ಲ ಉತ್ಪನ್ನಗಳನ್ನು ಬಹಿಷ್ಕರಿಸಿ ಎದುರಿಸಿ ನಿಲ್ಲಿಸುವಂಥ ಶಕ್ತಿ ಅದು ನರೇಂದ್ರ ಮೋದಿಯವರು ಮಾತ್ರ ಇತ್ತು ಅಂತ ನಾನು ಕೂಡ ಹೇಳಿದ್ದೆ. ಸರ್, ಅದೇ ರೀತಿ ಸ್ವಾತಂತ್ರ್ಯ ದಿನಾಚರಣೆ ಸಹ ಬರ್ತಾ ಇದೆ, ಅದ್ರ ಜೊತೆಗೆ ಗೌರಿ ಗಣೇಶ ಹಬ್ಬನೂ ಸಹ ಬರ್ತಾ ಇದೆ. ಈ ಹಬ್ಬದ ಸುಸಂದರ್ಭದಲ್ಲಿ ಕರ್ನಾಟಕ ಜನತೆಗೆ ಯಾವ ರೀತಿ ಒಂದು ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ. ಇವತ್ತು ದೇಶದಲ್ಲಿ ಕರೋನಾ ಬಂದು ಅನೇಕ ಜನ ಇವತ್ತು ನಿಧನ ಹೊಂದಿದ್ದಾರೆ, ಮತ್ತು ಕರೋನಾದಿಂದ ಇವತ್ತು ಎಲ್ಲವೂ ಕೂಡ ಉದ್ಯೋಗದಿಂದ ಹಿಡಿದು ಆರ್ಥಿಕ ಪರಿಸ್ಥಿತಿಗಳು ಕುಸಿದಿದೆ. ಆದರೂ ಕೂಡ ಇವತ್ತು ನಮ್ಮ ದೇಶದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿರೋದ್ರಿಂದ, ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪನವರು ಕೆಲಸ ಮಾಡೋದ್ರಿಂದ ನಾವೆಲ್ಲ ಯಾರೂ ಕೂಡ ಹೆದರದೆ ಇವತ್ತು ಸ್ವಾತಂತ್ರ್ಯೋತ್ಸವವನ್ನು ಸರಳವಾಗಿ ಆಚರಣೆ ಮಾಡಿ ನಾವು ಈ ಮುಂದೆ ಈ ದೇಶವನ್ನು ಬಲಿಷ್ಠವಾಗಿ ಕಟ್ಟುವಂಥ ಕೆಲಸವನ್ನು ನಾವೆಲ್ಲ ಸೇರಿ ಕೊರೋನಾವನ್ನು ಎದುರಿಸಿ ಶಕ್ತಿಯುತವಾದಂಥ ರಾಜ್ಯ ರಾಷ್ಟ್ರವನ್ನು ಕಟ್ಟೋಣ ಅಂತ ಹೇಳಿಕೆ. ಕೊನೆಯದಾಗಿ ಸರ್, ನಿಮ್ಮ ಚಾಮರಾಜನಗರದ ಜನತೆ ನಿಮ್ಮ ತಂದೆ ಜೊತೆಗೆ ನಿಮ್ಮನ್ನು ಇಲ್ಲಿ ತನಕ ರಾಜಕೀಯವಾಗಿ ಬೆಳೆಸ್ಕೊಂಡು ಬರ್ತಾ ಇದ್ದಾರೆ, ಅವರಿಗೆಲ್ಲ ಒಂದು ಶುಭಾಶಯ ಹೇಳಿ ಅಥವಾ
ಸುಭಾಷ್ ಹೇಳಕ್ ಇಷ್ಟಪಡ್ರಿ, ಯಾವ ರೀತಿ ಹೇಳಕ್ ಇಷ್ಟಪಡ್ತೀರಿ ಅಥವಾ ಕೃತಜ್ಞತೆ ಹೇಳಿ ಅಂದ್ರೆ ಯಾವ ರೀತಿ ಹೇಳಕ್ ಇಷ್ಟಪಡ್ತೀರಿ? ನನ್ನ ಇದುವರೆಗೂ ಕೂಡ ಇವತ್ತು ನಗರಸಭಾ ಅಧ್ಯಕ್ಷರಾಗಿ, ಪ್ರಾಧಿಕಾರದ ಅಧ್ಯಕ್ಷರಾಗಿ, ಮತ್ತೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಮಾಡಬೇಕಾದಂಥದ್ದು ನಮ್ಮ ಜನ. ಇವತ್ತು ನನ್ನನ್ನು ಗುರುತಿಸಿ ಆ ಮಟ್ಟಕ್ಕೆ ನಮ್ಮ ಎಲ್ಲ ವರ್ಗದ ಜನನೂ ಕೂಡ, ರಾಮಚಂದ್ರ ಆದರೆ ಎಲ್ಲ ವರ್ಗದ ಜನತಲ್ಲಿ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡು ಪ್ರೀತಿಯಿಂದ ಗೌರವದಿಂದ ಕಾಣ್ತಾರೆ. ಅವ್ರನ್ನ ಬೆಳೆಸಬೇಕು ಅನ್ನೋ ದೃಷ್ಟಿಯಲ್ಲಿ ಇಲ್ಲಿವರೆಗೂ ಕೂಡ ಆಶೀರ್ವಾದವನ್ನು ಮಾಡ್ಕೊಂಡು ಬಂದಿದ್ದಾರೆ. ಭಗವಂತ ಅವರೆಲ್ಲರೂ ಕೂಡ ಒಂದು ಹೆಚ್ಚಿನ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಸಂದರ್ಭದಲ್ಲಿ ಅಂತ, ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಜಿಲ್ಲೆಯ ಜನತೆಗೆ ಮತ್ತು ಮೈಸೂರು ಚಾಮರಾಜನಗರ ಜಿಲ್ಲೆ ಎರಡು ಜಿಲ್ಲೆಯಲ್ಲಿ ಒಡನಾಟ ಇರೋದ್ರೆ ಎರಡು ಜಿಲ್ಲೆಯ ಎಲ್ಲ ಜನರು ಕೂಡ ನಾನು ಶುಭಾಶಯವನ್ನು ಈ ಸಂದರ್ಭದಲ್ಲಿ ತಿಳಿಸಿದೆ. ನಿಮ್ಮ ರಾಜಕೀಯ ಜೀವನ ಇದೇ ರೀತಿ ಮುಂದುವರಿತಾ ಇರಲಿ, ಹಾಗೂ ನೀವು ಮೇಲ್ಮಟ್ಟಕ್ಕೆ ಇನ್ನೂ ಬೆಳೀಲಿ ಅಂತ ನಾವು ಆಶಿಸ್ತಾ, ಇಷ್ಟು ಅಮೂಲ್ಯವಾದ ಸಮಯವನ್ನು ಕೊಟ್ಟು ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್.